ಒಂದು ಪೇರ್ ಹಿಟ್ ಆಗಿದೆ ಅಂದರೆ ಆ ಪೇರ್ ಮತ್ತೆ ಮತ್ತೆ ರಿಪೀಟ್ ಆಗೋದು ತುಂಬ ಕಮ್ಮಿ. ಅದು ಆಗ್ತಿದೆ ಅಂದರೆ ಜನಕ್ಕೂ ಜನ ಕೂಡ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅದಕ್ಕೆ ಸರಿಯಾಗಿ. ಸೊ ಇವಾಗ ದಿಯಾ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸಲ್ಲಿ ಆದಿಯವ್ರು ಹೋದರು, ನೀವು ಮತ್ತೆ ಒಂದು ಆಲ್ಬಮ್ ಸಾಂಗ್ ಮಾಡಿದ್ರಿ, ಅಲ್ಲಿ ಏನಾಯಿತು ಅಂತ ನಾನು ಹೇಳಬೇಕಾಗಿಲ್ಲ. ಆಲ್ಬಮ್ ಸಾಂಗ್ ಒಳ್ಳೆ ರೀಚ್ ಆಗಿದೆ, ಅದ್ರ ಜೊತೆಗೆ ಮತ್ತೆ ಅವ್ರ ಜೊತೆನೆ ಹೊಸ ಮೂವಿ ಕೂಡ ನೀವು ಮಾಡ್ತಾ ಇದ್ದೀರಾ, ಸೊ ಇದ್ರ ಬಗ್ಗೆ. ಆ್ಯಕ್ಚುಲಿ ಇದು ಈ ಸಿನಿಮಾಕ್ಕೆ ಇನ್ನು ಹೆಸರಿಟ್ಟಿಲ್ಲ, ಪ್ರೊಡಕ್ಷನ್ ನಂಬರ್ ಒನ್ ಅಂತ ಹೇಳಿ ಇಟ್ಟಿರೋದು. ಆ್ಯಂಡ್ ಇದು ಈ ಸಿನಿಮಾದ ನಿರ್ದೇಶಕರು ಬಂದು ನಮ್ಮ ದರ್ಶನ್ ಸರ್, ದರ್ಶನ್ ಅಪೂರ್ವ ಅಂತ. ನಮ್ಮ ದಿಯಾ ಸಿನಿಮಾದಲ್ಲಿ ಅಸಿಸ್ಟೆಂಟಾಗಿ ಎ ಡಿ ಆಗಿ ವರ್ಕ್ ಮಾಡ್ತಿದ್ರು. ಇದು ದಿಯಾ ಮುಂಚೆನೇ ಒಂದು ಸ್ವಲ್ಪ ಪ್ಲ್ಯಾನ್ಸ್ ನಡೀತಿತ್ತಂತೆ. ಆ್ಯಂಡ್ ದೆನ್ ದಿಯಾ ಆದಮೇಲೆ ನನ್ನ ಮದುವೆ ಎಲ್ಲ ಆದಮೇಲೆ ದೇ ಫೆಳ್ಳೈಕೋ ಇವರು ತಿರ್ಗಾ ವಾಪಸ್ ಮಾಡಲ್ಲ ಅಂತ ಹೇಳಿ ಹಂಗೆ ಸೈಡಲ್ಲಿ ಇಟ್ಟಿದ್ರು. ಬಟ್ ದೆನ್ ದಿಯಾ ಎಲ್ಲ ರಿಲೀಸ್ ಆಗಿಬಿಟ್ಟು ನಾನು ಯಾವಾಗ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ, ಪ್ರಮೋಷನ್ಸ್ ಆಗಿರ್ಬೋದು ಅಥವಾ ನಾನು ಮಾಡ್ತೀನಿ ಇನ್ನು ಮುಂದಕ್ಕೆ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಬಂದಮೇಲೆ ಅವ್ರಿಗೆ ಗೊತ್ತಾಯಿತು ಮಾಡ್ತಿದ್ದೀನಿ ಅಂತ. ಆವಾಗ ನನಗೆ ಈ ಸ್ಕ್ರಿಪ್ಟನ್ನ ಹೇಳಿದ್ರು. ಹೇಳಿದ ತಕ್ಷಣ ನಂಗೆ ನಿಜ ತುಂಬ ಖುಷಿ ಆಯಿತು. ಯಾಕಂದರೆ ಪೂರ್ತಿ ಉಡುಪಿ ಸ್ಲ್ಯಾಂಗು, ಮಂಗಳೂರಲ್ಲಿ ಕೋಸ್ಟಲ್ ಸೈಡ್ ಏನು ನಡೆಯುತ್ತೆ ಅದೇ ನೇಟಿವಿಟಿನ ತರಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿ ನಂಗೆ ಅನಿಸ್ತು. ನನ್ನ ಲುಕ್ ಕೂಡ ಚೇಂಜ್ ಇದೆ. ಅದಾದಮೇಲೆ ಪೃಥ್ವಿನೂ ಅಷ್ಟೇ, ಬೇರೆ ಥರದ್ದು, ಐ ಮೀನ್ ಆ ಮಂಗಳೂರಲ್ಲಿ ಮೀನು ಹಿಡಿಯೋ ಒಂದು ಏನಿರುತ್ತೆ ಆ ಥರ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ದೆನ್ ಆ ಸ್ಲ್ಯಾಂಗ್ ಕೂಡ ಚೇಂಜ್ ಇದೆ. ಸೊ ನಂಗೆ ತುಂಬ ಇಷ್ಟ ಆಯಿತು. ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಐ ಲೈಕ್ ಎಸ್ ಐ ಆಮ್ ಡೂಯಿಂಗ್ ದಿಸ್. ನನಗೆ ಪೃಥ್ವಿಗೆ ಆಲ್ಮೋಸ್ಟ್ ಲೈಕ್ ಒಂದು 5 to 6 ಫಿಲ್ಮ್ಸ್ ಆಫರ್ ಬಂದಿದೆ ಒಟ್ಟಿಗೆ. ಬಟ್ ದೆನ್ ನಮಗೇನು ಅದು ಏನೋ ನಮ್ಗೆ ಮಾಡಬೇಕು ಅದು ಅಂತ ಅನಿಸ್ತಿರ್ಲಿಲ್ಲ. ಕೆಲವುದು ಮಾಡೋಣ ಅಂತ ಹೋದರೆ ಅವ್ರ ಡೇಟ್ಸ್ ಕ್ಲ್ಯಾಶ್ ಆಗ್ತಾಯಿತ್ತು, ಕೆಲವು ಮಾಡೋಣ ಅಂತ ಬಂದಾಗ ನನ್ನ ಡೇಟ್ಸ್ ಕ್ಲ್ಯಾಶ್ ಆಗ್ತಾಯಿತ್ತು. ಸೊ ಈ ಥರ ಆಗಿ ಯಾವುದೂ ಆಗ್ತಾಯಿರಲಿಲ್ಲ. ಬಟ್ ದೆನ್ ದಿಸ್ ಹ್ಯಾಪೆಂಡ್. ಸೊ ನಂಗನ್ಸುತ್ತೆ ಮೇ ಬಿ ಜನ ಬಂದಾಗ ಸಾಂಗ್ಸ್ ಆಗಿರ್ಬೋದು ಪ್ರತಿಯೊಂದು ನಾನು ಕೇಳಿದ್ನಲ್ಲ, ಇಟ್ ವಾಸ್ ರಿಯಲಿ ಸೂದಿಂಗ್. ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ನಮಗೆ, ಓಕೆ ಫೈನ್, ಸಮಥಿಂಗ್ ನೈಸ್ ವಿ ಆರ್ ಡೂಯಿಂಗ್ ಅಂತ ನಮಗೆ ಕಾನ್ಫಿಡೆನ್ಸ್ ಬಂತು. ಸೊ ಆವಾಗ ವಿ ವೆಲ್ ಲೈಕ್ ಓಕೆ ಫೈನ್, ನಾವು ಮಾಡೋಣ ಇದನ್ನು, ಚೆನ್ನಾಗಿರುತ್ತೆ. ಆ್ಯಂಡ್ ದೆನ್ ಆಡಿಯನ್ಸ್ ಡೆಫಿನೆಟ್ಲಿ ಅವ್ರು ಇಷ್ಟಪಡ್ತಾರೆ. ಇನ್ನು ಸ್ವಲ್ಪ ತುಂಬ ಗ್ಯಾಪ್ ಕೊಟ್ಬಿಟ್ರೆ ಮರ್ತೋಗ್ಬಿಡ್ತಾರೆ. ಸೊ ಸ್ವಲ್ಪ ಬೇಗನೆ ಬರೋಣ ಇದರಲ್ಲಿ ಅಂದ್ಬಿಟ್ಟು ಆಲ್ಮೋಸ್ಟ್ ಒನ್ ಸ್ಕೆಡ್ಯೂಲ್ ಮುಗಿದಿದೆ, 50% ಮುಗಿದಿದೆ, ಇನ್ನು 50% ಬಾಕಿ ಇದೆ, ಒಂದು 2 ಸಾಂಗ್ ಬಾಕಿ ಇದೆ.